ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್ಗೆ, ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತ ಸರ್. ಇವತ್ತು ಮತ್ತು ಸುದ್ದಿ ಕೋವಿಡ್ SIT ತನಿಖೆ ನೇಮಿಸಿಬಿಡ್ತು ನಮ್ಮ ಸರ್ಕಾರ ಕ್ಯಾಬಿನೆಟ್ ಮೂಲಕ. ಈ ಪ್ರತಿಯೊಂದು ಭಾಗದಲ್ಲಿ ಏನಾಗಿದೆ ಇಲ್ಲಿವರೆಗೆ ಅಪರಾ ತಪರ, ಏನೇನಾಗ್ಯದ, ಎಷ್ಟು ರೀತಿ ಆಗ್ಯದ, ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗ್ಯದ, ಸಾವಿರಾರು ಜನ ತೀರ್ಕೊಂಡಿದ್ದಾರ, ಇದೆಲ್ಲ ತನಿಖೆ ಆಗಬೇಕು ಅಂತ ಒಳ್ಳೆಯ ಉದ್ದೇಶದಿಂದ ತಡ ಆದರೂ ಸಹಿತ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಒಂದು ಆಯೋಗ ನೇಮಿಸಿತ್ತು ನಮ್ಮ ಕುನ್ನಾವರ ಮೂಲಕ. ಆ ಆಯೋಗದ ಮಧ್ಯಂತರ ವರದಿ ನೆಲೆಗಟ್ಟಿನಲ್ಲ ಅಲ್ಲಿ ಏನಪ್ಪ ಅಂದರೆ ಭಾಳಷ್ಟು ಅವ್ಯವಹಾರಗಳು ನಡೆದಿದ್ದಾವೆ. ಈಗ ಬಂದಂಥ ಹೊಸ ಸುದ್ದಿಗಳ ಪ್ರಕಾರ ಏನಪ್ಪ ಅಂದರೆ ಈ ಮೆಡಿಕಲ್ ಇಕ್ವಿಪ್ಮೆಂಟ್ ಹಾಸಿ ಆಗಿರ್ಬೋದು ಅಥವಾ ನಿಮಗೆ ಹೇಳುವಂಥದ್ದು ಮಲ್ಟಿಪಾರಾ ಮಾನಿಟರ್ಗಳಾಗಿರ್ಬೋದು ಅಥವಾ ಬೆಡ್ಗಳ ಜೊತೆಗೆ ಇನ್ನುಳಿದ ಅಲ್ಲಿಯ ಸಲಕರಣೆಗಳಾಗಿರ್ಬೋದು ಮೆಡಿಕಲ್ ಇವೆಲ್ಲದರಲ್ಲಿ ಹೆಚ್ಚು ಕಡಿಮೆ 918 ಕೋಟಿ ರೂಪಾಯಿಗಳ ಈಗಿನ ಮಟ್ಟಿಗೆ ವ್ಯವಹಾರ ಆಗ್ಯದ ಅಂತೇಳಿ ಒಂದು ಅಂದಾಜು ಈಗ ಬಂದ ಸುದ್ದಿಗಳು. ಹಾಗೆ ಸುದ್ದಿ ಬರ್ತಾ ಇದ್ದಾವೆ, ಹೊರಗೆ ಒಂದೊಂದು ಬಿಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಭಾಳ ಜಾಣತನ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಒಮ್ಮೆಲೆ ಎಲ್ಲ ಬಿಟ್ಟು ಹೊರಗೆ ಬಿಡ್ಕೊಂತಲ್ಲ ದಿನ ಜೀವನ ತಿಳುವಂಥದ್ದು. ಹೌದು, ಅಕ್ರಮ ನಡೆದ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಮ್ಮ ನ್ಯಾಯಮೂರ್ತಿ ಏನಪ್ಪ ಅಂದರೆ DG Kunna ಅವರು ಸ್ಪಷ್ಟವಾಗಿ ನಡೆದಂತ ಉಲ್ಲೇಖ ಕೊಡ್ತಾ ಇದ್ದಾರೆ. ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ, ತನಿಖೆ ನಡೆಸಬೇಕಾಗಿಲ್ಲ, ಆ ತನಿಖೆಗೆ SIT ಅಂತ ಕೋಣೆಗೆ ನೇಮಿಸಿದ್ರು. ಮಧ್ಯಂತರ ವರದಿ ಮಾಡಿ ಇನ್ನೂ ಅಂತಿಮ ವರದಿ ಬೇರೆ ಇದೆ, ಇವೆಲ್ಲ ಹೆಂಗೆ ಬರುವುದು, ಎಲ್ಲ ತನಿಖೆಗಳು ನಡೀಲಿ ಅಂತ. ಏನು BJP ಸರ್ಕಾರ ಮಾಡಿತು ಯಡಿಯೂರಪ್ಪ ಸಂದರ್ಭದಲ್ಲೇ, ಯಡಿಯೂರಪ್ಪ ಸಮಯದಲ್ಲಿ ಬಂದಿತ್ತು ಅದು ಕೋವಿಡ. ಅವ್ರ ಜೊತೆಗೆ ನಮ್ಮ ಶ್ರೀರಾಮರು, ಇವರಿಬ್ಬರು ಕೂಡ ಇವ್ರ ಜೊತೆಗೆ ಇನ್ನುಳಿದ ಕ್ಯಾಬಿನೆಟ್ ಈ ಒಂದು ಮಂತ್ರಿಗಳು, ಅದರಲ್ಲೂ ಡಾಕ್ಟರ್ ಕೆ ಸುಧಾಕರ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಮೆಡಿಕಲ್ಗೆ ಸಂಬಂಧಿಸಿದಂಥದ್ದು ಮೆಡಿಕಲ್ ಕಾಲೇಜಲ್ಲಿ ಸಹಿತ ಅಲ್ಲಿ ಎಕ್ವಿಪ್ಮೆಂಟ್ ಖರೀದಿಯಲ್ಲ ಗೋಲ್ಮಾಲ್ ಆಗ್ಯದ ಅಂತೇಳಿ ಈಗ ಹೊರಗೆ ಬಿಡ್ತಾ ಇದ್ದಾರೆ. ಇದು ಏನಪ್ಪ ಅಂತಂದರೆ ಇಡೀ ವ್ಯವಸ್ಥೆ ಯಾವ ರೀತಿ ಕರಪ್ಟ್ ಆಗಿದೆ ಅಂತ. ಯಾಕಂದರೆ ಕೋವಿಡ್ ಅಂತ ಭೀಕರ ಒಂದು ರೋಗ, ಅವತ್ತಿನ ದಿನಗಳು ನೆನೆಸ್ಕೊಂಡ್ರೆ ಇವತ್ತಿಗೂ ಭಯ ಅನ್ನಿಸ್ತದೆ. ಯಾಕೆಂದರೆ ಒಮ್ಮೆಲೆ ಉಸಿರು ಕಟ್ಟಿಸುವಂಥದ್ದು, ಆಕ್ಸಿಜನ್ ಇಲ್ಲ ಅವು ಕುಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿಬಿಟ್ಟಿತ್ತು. ಮಾನಸಿಕವಾಗಿ ಪ್ರತಿಯೊಬ್ಬರು ನನಗೆ ಬಂದು ನೆನಪ ಕೋವಿಡ್ ಅನ್ನುವಂಥ ಮನಸ್ಥಿತಿಗೆ ಬಂದು ನಿಂತಿದ್ದರು. ಹೆಚ್ಚು ಕಡಿಮೆ ಒಂದು 50,000 ಮೇಲ್ಪಟ್ಟ ಜನ ಆವತ್ತು ಕೋವಿಡ್ಗೆ ಬಲಿಯಾದರು. ಸ್ವತಃ ಆವತ್ತು ನಮ್ಮ ಸ್ಟೇಟ್ ಮಿನಿಸ್ಟರ್ ಆಗಿದ್ದಂತಹ ನಮ್ಮ ಸುರೇಶ್ ಅಂಗಡಿಯವರಾಗಿರ್ಬೋದು, ಅನೇಕ ಡಾಕ್ಟರ್ಸ್ಗಳಾಗಿರ್ಬೋದು, ಅನೇಕ ಜನ ನಮ್ಮ ಜೀವಗಳನ್ನ ಕೊಟ್ಟರು ಅವತ್ತು ಈ ಒಂದು ಕೋವಿಡ್ಗೆ. ಇಂಥ ಕೋವಿಡ್ನಲ್ಲೂ ಸಹಿತ ನಾವು ಡ್ಯೂಟಿ ಮಾಡಿದೀವಲ್ಲಪ್ಪ ಅನ್ನೋದು ನೋವು ಆಗ್ತದೆ. ಒಂದೊಂದು 2 ರೇಟು, 10 ರೇಟು, ಎಷ್ಟು ಪಟ್ಟ ರೇಟಪ್ಪ ಅಂದರೆ ಅದು ಹೇಳಲಿಕ್ಕೆ ಆಗುವುದಿಲ್ಲ. 36,493 ಪ್ಯಾರಾ ಮಾನಿಟರ್ ಬರ್ತಾವೆ, ಅವು ಬೆಲೆಯು ಸಾಮಾನ್ಯವಾಗಿ ಅವಕ್ಕೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಹಚ್ಚೋದು. ಇದೇನು ರೀ, ಇದೆಲ್ಲೇ ಮಾನವೀಯತೆ, ಇದು ಎಷ್ಟು ಹೊಡೆದು ಅಂತ ದುಡ್ಡನ್ನು. ಚೂರು 40,000 ಮ್ಯಾಕ್ಸಿಮಮ್ ಅಷ್ಟು ಸಿಗ್ತಾವೆ. ಅಂಥವಾಗ 1.5 ಲಕ್ಷ ಶುರು ಆಗ್ತದೆ, ಹಂಗೆ 2.5 ಲಕ್ಷ ಬರ್ತದೆ, 3 ಲಕ್ಷ ಬರ್ತದೆ. ಅಂಥವು ಕೋಟಿಗಟ್ಟಲೆ 181 ಕೋಟಿ ಖರೀದಿ, ಅದ್ರಾಗ 125 ಕೋಟಿ ಅಕ್ರಮ ಅಂಥೇಳಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಒಳಗೆ ನಡೆದಂತ ನಮ್ಮ ರಿಪೋರ್ಟ್ದಲ್ಲಿ ಬರ್ತಾಯಿದ್ದಾವೆ. ಕುನಾ ಅವರ ಆಯೋಗದ ರಿಪೋರ್ಟ್ದಲ್ಲಿ ಬರ್ತಾ ಇದ್ದಾವೆ. ಇವೆಲ್ಲದರಲ್ಲೂ ಒಟ್ಟು ತನಿಖೆ ಆಗಬೇಕು ಅಂತೇಳಿ SIT ನೇಮಿಸಿದ್ದಾರೆ. SIT ಅವರು ಈಗ ಶುರು ಮಾಡ್ತಾರೆ ಅದನ್ನು ಒಂದೊಂದು ಅವ್ರಿಗಾಗಲಿ ಹುಡುಕ್ಲಿಕ್ಕೆ. ಮತ್ತು ತನಿಖೆ ಆಗಿ ಹೌದಲ್ಲಪ್ಪ ಅನ್ನೋ ಫಿಕ್ಸ್ ಬೇಕಲ್ರಿ, ತನಿಖೆ ಆಗಬೇಕಂತ ಅವ್ರು ಸಲಹೆ ಮಾಡಿದರೆ ತನಿಖೆ ಶುರು ಮಾಡಿದಾರೆ. ಅಟ್ಲೀಸ್ಟ್ ತನಿಖೆ ಆದರೂ ಸ್ವಲ್ಪ ಜಲ್ದಿ ಶುರು ಮಾಡಿದರು, ಇಷ್ಟು ಲೇಟ್ ಮಾಡಬಾರ್ದಾಗಿತ್ತು, ಬಂದ ತಕ್ಷಣ ಇದಾಗಬೇಕಾಗಿತ್ತು ಮಾಡಿದಾರೆ. ಆಗಲಿ, ತಡ ಆದ ಸಹಿತ ಒಂದು ಸ್ವಲ್ಪ ದೇರಾಯಿ ದುರಸ್ತಾಯಿ ಅಂತ ಅನ್ಬೋದು ನಾವು. ಈ ಒಂದು ಭ್ರಷ್ಟಾಚಾರದ ಸಲುವಾಗ ಇವತ್ತು BJP ಸಾಕಷ್ಟು ಮುಡಾದ ಸಲುವಾಗಿ ಅವ್ರ ಮೇಲೆ ಆರೋಪ ಮಾಡಿದರು, ಕಾಂಗ್ರೆಸ್ಗಳ ಮೇಲೆ, ಈ ವಾಲ್ಮೀಕಿ ಮೇಲೆ ಮಾಡಿದರು. ಇಲ್ಲಿ ಯಾಕೆ ಮತ್ತೆ ಹೊಳ್ಳೆ ಹೇಳ್ತಾ ಇದ್ದೀನಪ್ಪ ಅಂದರೆ ಎರಡೂ ಕಡೆದವರು ಆರೋಪ, ಒಬ್ಬರೊಬ್ಬರು ಆರೋಪ ಮಾಡ್ತಾ ಇದ್ದಾರೆ, ಆದರೆ ಒಬ್ಬರು CBI ನೇಮಿಸಲಂತಾರ, ಇನ್ನೊಬ್ಬ ಸ್ಟೇಟ್ SIT ನೇಮಿಸಂತಾರ. ಇಲ್ಲಿ ನಮಗೇನು ಸಮಸ್ಯೆ ಕಂಡಾಗುತ್ತಪ್ಪ ಅಂದರೆ ಇವು ಯಾಕೆ ಬೆಸ್ಟ್ ಇದೆಯೋ ನಮ್ಮ ತನಿಖಾ ಸಂಸ್ಥೆಗಳ ಮೇಲೆ ಅವಿಶ್ವಾಸ ಮಾಡಿದಪ್ಪ ಇವೆಲ್ಲ ಸರ್ಕಾರಗಳಿಗೆ ಅಂತ. ಹೀಗಾಗೋದಕ್ಕೆ ಸ್ವತಃ ಈ ಸರ್ಕಾರಗಳ ಕಾರಣ ಪ್ರತಿಯೊಬ್ಬರು. ಒಂದು ಕಾಲಕ್ಕೆ ಇದೇ BJPಗಳು ಅದರ CBIನ ED ಟೀಕಾ ಮಾಡ್ತಿದ್ರು, ಅದು ಕಾಂಗ್ರೆಸ್ನ ಗಿಳಿ ಅಂತೇಳಿ. ಮತ್ತು ಇವತ್ತು ಯಾವ ಗಿಳಿ ಆಯಿತು ಅದು CBI? ಇವತ್ತು ಲೋಕಾಯುಕ್ತಕ್ಕೆ ಬರ್ತಾ ಇದೆ ಆ ಮಾತು.
ಹೀಗಾಗಿ ಈ ತನಕ ಒಂದು ಏನಪ್ಪ ಸಂಸ್ಥೆ ಅಂದರೆ ಎಸ್ ಐ ಟಿ ನೇಮಿಸಿ ಅದಕ್ಕೆ ಆದಷ್ಟು ಎಷ್ಟು ಆಗಿದ್ದು ಕ್ವಿಕ್ಕಾಗಿ ರಿಸಲ್ಟ್ ಬರುವಂಗೆ ಆಕ್ರಮಣ ಇದು ಮಾಡಿದ್ದಾರೆ. ಗಣಿಗಾರಿಕೆ ಮೇಲೆ ಸಹಿತ ಇವನ್ನು ಪ್ರಕರಣಗಳನ್ನು ಎಸ್ ಐ ಟಿ ಮೂಲಕ ಇದು ಮಾಡಿದ್ದಾರೆ. ಗಣಿಗಳ ಮೂಲಕ ಅಲ್ಲಿ ಹಗಲು ಎಷ್ಟಾಗಿದ್ದಾವೆ ಏನು ಸಿ ಟೈಪ್ ಆಫ್ ದ ಗಣಿ ಅಂತ ಕರೀತಾರೆ. ಅವುಗಳಲ್ಲಿ ವಿಶೇಷ ಒಂದು 10 ಕಂಪ್ನಿಗಳಿದ್ದಾವೆ, 10 ಕಂಪ್ನಿಗಳ ಮೇಲೆ ಒಂದು ಕೇಸ್ ಹಾಕಿದ್ದಾರೆ. ಇಲ್ಲಿ ಅಕ್ರಮ ಆಗಿದಪ್ಪ, ನಮ್ಮ ಜಮೀನ ನಮ್ಮ ನಮ್ಮ ಖನಿಜ ನಾಶ ಆಗ್ಯದ, ಅದು ತನಿಖೆ ಆಗಲಿ. ಒಟ್ಟಾರೆಯಾಗಿ ಬಿ ಜೆ ಪಿ ಸರ್ಕಾರದ ಸಮಯದಲ್ಲಿ ಏನಾಗಿದ್ದು ಎಲ್ಲ ತನಿಖೆಗೆ ಒಪ್ಪಿಸಿದ್ದಾರೆ ಎಸ್ ಐ ಟಿಗೆ. ಅದೇ ಕಾಲಕ್ಕೆ ಮುಡಾದು ಸಹಿತ ತನಿಖೆಗೆ ಒಪ್ಪಿಸಿದ್ದಾರೆ. ಇನ್ನೊಂದು ಗಮನಿಸಬೇಕಾದ ವಿಷಯಪ್ಪ ಅಂದರೆ ಈ ಒಂದು ತನಿಖೆ ಮಾಡಿಸುವಲ್ಲೇ ಎಸ್ ಐ ಟಿ ನೇಮಿಸಲಿ ಇವರು ಕರ್ನಾಟಕ ಸ್ಟೇಟ್ದವರು ನಮ್ಮ ಸಿದ್ದರಾಮಯ್ಯವರು ಅಥವಾ ಲೋಕಾಯುಕ್ತ ನೇಮಿಸ್ರಿ, ಆದರೆ ತಮಗೂ ನೇಮಿಸ್ಕೊಂಡಾರೆ ಇವ್ರಿಗೆ ನೇಮಿಸಿದ್ರು. ಇದು ಸಮಾಧಾನ ಪಡ್ಕೊಳ್ಳುವಂಥ ವಿಷಯ. ಆದರೆ ಇಲ್ಲಿವರೆಗೆ ಅಂಥ ವಿಶೇಷವಾದಂಥ ತನಿಖೆಗಳನ್ನು ಬಿ ಜೆ ಪಿಗೆ ನೇಮಿಸ್ಕೊಳ್ಳೇ ಇಲ್ಲ. ಇಲ್ಲಿವರೆಗೆ ಬಿ ಜೆ ಪಿ ಅನೇಕ ನಾಯಕರುಗಳು ಆರೋಪಗಳಿದ್ರು ಸಹಿತ ಅವ್ರ ಮೇಲೆ ಯಾವ ತನಿಖಾ ಸಂಸ್ಥೆಗಳು ತನಿಖೆ ಮಾಡಲಿಲ್ಲ. ಈ ದೃಷ್ಟಿಯಿಂದ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ನಮ್ಮ ಇಂಗ್ಲೀಷಲ್ಲಿ ಗಾದೆ ಮಾತದು. ಏನೂ ಇಲ್ಲ ಅನ್ನೋದಿದ್ದು ಏನೂ ಒಂದಿಷ್ಟದಲ್ಲಪ್ಪ. ಬಿ ಜೆ ಪಿಗಿಂತಲೂ ಅಟ್ಲೀಸ್ಟ್ ಲೋಕಾಯುಕ್ತರು ಕೊಟ್ಟಿದ್ದಾರೆ, ಲೋಕಾಯುಕ್ತವ್ರಿಗೆ ಏನೋ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ದೇಸಾಯಿ ಆಯೋಗ ನೇಮಿಸಿದ್ದಾರೆ, ಇವರು ತಮ್ಮಲ್ಲಿ ತಾವು ನೇಮಿಸ್ಕೊಂಡು ತನಿಖೆ ಒಳಗಾಗ್ತಾ ಇದ್ದಾರೆ. ಹಾಗೆ ನಮ್ಮ ಮೋದಿಯವರು ನಮ್ಮ ಯಡಿಯೂರಪ್ಪನವರು ತಮ್ಮಲ್ಲಿ ತಾವು ಯಾಕೆ ತನಿಖೆಯನ್ನು ನೇಮಿಸಿಕೊಂಡು ಅಟ್ಲೀಸ್ಟ್ ಸಿ ಬಿ ಐದಿಂದ ಇ ಡಿಯಿಂದ ಕ್ಲಾರಿಫಿಕೇಷನ್ ಯಾಕೆ ಮಾಡ್ಕೊಳ್ತಾ ಇಲ್ಲ ಇಲ್ಲಿವರೆಗೆ ಅಂತ ಒಂದು ಸಣ್ಣ ಪ್ರಶ್ನೆ ಹೇಳ್ತಾ ಇದ್ದೀವಿ. ಅದು ಯಾಕೆಂದರೆ ನಾವು ಚಿಕ್ಕಮಗಳೂರಿಂದ ಎಲ್ಲರೂ ನೋಡಬೇಕಾಗ್ತದೆ. ಹೌದಪ್ಪ, ಇವರು ಕಾಂಗ್ರೆಸ್ಸಿಗರು ಅಟ್ಲೀಸ್ಟ್ ತವ ಕೈಯಾಗಿದ್ದಂತಹ ಲೋಕಾಯುಕ್ತದಿಂದ ಆಗಿರ್ಬೋದು ಮತ್ತು ಯಾಕೆ ಸಾಕ್ಷಿ ಅದ ಸಿ ಬಿ ಐ ತನಿಖೆ ಮಾಡೋ ಮುಂದೆ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಏನಿತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ? ಅವರು ಭಯ ಪಡ್ತಾರೆ ಸಿ ಬಿ ಐಗೆ. ಆದರೂ ಸಹಿತ ಬಿ ಜೆ ಪಿಗಿಂತೂ ಅಡ್ಡಿ ಇಲ್ಲಪ್ಪ, ಲೋಕಾಯುಕ್ತರ ಕಡೆಯಿಂದ ಆದರೂ ನಮ್ಮ ತನಿಖೆ ಆಗಲಿ ಅಂತ ಇದ್ದಾರೆ, ಶಿವಳಿಂದ ಆಗಲಿ ಅಂತ ಇದ್ದಾರೆ. ಯಾಕಂದರೆ ಆರೋಪಗಳು ಇದ್ದಾವೆ ಅನ್ನೋದು ಇದನ್ನು ಕನ್ಫರ್ಮೇಷನ್ ಆಗ್ತದೆ, ಅದನ್ನು ಒಪ್ಪಿಕೊಳ್ತಾ ಇದ್ದಾರೆ. ಮುಡಾನು ಸಹಿತ ತನಿಖೆಗೆ ಹಾಕಿದ್ದು ನಾವು ನೋಡಿದ್ವಿ. ಈಗ ತನಿಖೆ ನಡೆದು ಹೋದ್ರದ್ದು ಮುಂದೆ ವಾಲ್ಮೀಕಿ ಆಯೋಗದ ಏನು ಹಗರಣ ಆದ್ದು ನಮ್ಮ ನಾಗೇಂದ್ರ ಅವ್ರದ್ದು, ಅದು ತನಿಖೆಗೆ ಹಾಕಿದ್ದಾರೆ. ಕ್ಲೀನ್ ಚಿಟ್ ಬರೋದು, ಕ್ಲೀನ್ ಚಿಟ್ ಬರಲಿ, ಆದರೆ ಅಟ್ಲೀಸ್ಟ್ ಮೋದಿ ಅವ್ರ ಮೇಲೆ ಆರೋಪ ಬಂದಾಗ, ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಾಗ, ಇದು ಸಿ ಬಿ ಐ ಇ ಡಿಗಳ ಮೇಲೆ ವಿಶ್ವಾಸ ಅದಲ್ಲ, ಅವ್ರ ಮೂಲಕ ಆದರೂ ತನಿಖೆ ಹಾಕಿಸ್ಬೇಕಾಗಿತ್ತಲ್ಲ. ಎಷ್ಟು ಅವು ಹಗರಣಗಳು ಇದ್ದಾವೆ ನೋಡ್ತಾ ಇದ್ವಿ, ಗಣಿ ಹಗರಣ ಆಗಿರ್ಬೋದು, ಮತ್ತೇನು ಆಗಿರ್ಬೋದು. ಯಾಕ್ರಿ ಇದನ್ನು ನಮ್ಮ ಕುಮಾರಸ್ವಾಮಿಗಳದ್ದು 555 ಎಕರೆ ಜಮೀನು ದೊಡ್ಡ ಹಗರಣ ಅದ, ಅದನ್ನು ಯಾಕೆ ಸಿ ಬಿ ಐ ಕೊಡಬಾರ್ದಪ್ಪ ಕೇಂದ್ರ ಸರ್ಕಾರ? ಹೋಗಿ ಲೋಕಾಯುಕ್ತ ಅನ್ಯಾಯ ಮಾಡ್ತದೆ. ಹೌದು, ಒಪ್ಪುನ ಮಾಡ್ತಾನೆ. ಹೌದು, ಸ್ಟೇಟ್ ಗೌರ್ಮೆಂಟ್ಗೆ ಆಗೋದಪ್ಪ ಕೇಳ್ತಾರೆ, ನೀವು ಅನ್ಬೋದು ಸಿ ಬಿ ಐಗೆ ಯಾಕೆ ಒಪ್ಪಿಸಲಿಲ್ಲ ಅದನ್ನು ಅಂತ ಇವ್ರು ಕಾಂಗ್ರೆಸ್ಗೆ ಕೇಳ್ತಾರೆ. ನಿಮ್ಗೆ ವಿಶ್ವಾಸದಲ್ಲಿ ಸಿ ಬಿ ಐ ಮತ್ತು ಇ ಡಿ ಅವ್ರಿಗೆ ಚೆಕ್ ಮಾಡಿಸಲ್ಲ, ಅವ್ರದ್ದು ಯಾರು ಇಲ್ಲ ಅವರು. ಅಷ್ಟೇ ಅಲ್ಲ, ಇನ್ನೂ ಅನೇಕ ಹಗರಣ ಆರೋಪಗಳಿದ್ದಾವೆ, ಯಡಿಯೂರಪ್ಪ ಮೇಲೆ ಇದ್ದಾರೆ, ಇನ್ನೊಬ್ಬರ ಮೇಲೆ ಇದ್ದಾವೆ, ಅಲ್ಲಿದ್ದಾರೆ ಕ್ಲೀನ್ ಚಿಟ್ ತಗೊಳ್ರಿ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ಸಿಗರು ಅಟ್ಲೀಸ್ಟ್ ಎಸ್ ಐ ಟಿಗಳು ನೇಮಿಸ್ಕೊಂಡು ತಮ್ಮಲ್ಲಿ ತಾವು ನೇಮಿಸ್ಕೊಂಡು ಇವತ್ತು ಈ ಒಂದು ನಮ್ಮ ಕುನಾ ಅವರ ಏನು ಆಯೋಗದ ಮಧ್ಯಂತರ ವರದಿ ಬಂದದಲ್ಲ, ಅದನ್ನು ತನಿಖೆ ಮಾಡಲಿಕ್ಕೆ ಹಚ್ಚಿದ್ದಾರೆ. ಮುಂದೊಂದು 10 ಕಂಪನಿಗಳ ಮೇಲೂ ಸಹಿತ ಈ ಪ್ರಕರಣ ದಾಖಲೆ ಮಾಡಿಕೊಂಡಿದ್ದಾರೆ, ಮಾಡಿಸಾಗ ಹಚ್ಚಿದ್ದಾರೆ. ತನಿಖೆ ಆಗಲಿ, ಏನು ಮಾಡಿದರು ಅದನ್ನು ಕಾನೂನು ಪ್ರಕಾರ ನಡೆದರೂ ಇಲ್ಲೋ ಅಂತೇಳಿ ಈ ಒಂದು 10 ಏನಪ್ಪ ಅಂತಂದರೆ ಕಂಪ್ನಿಗಳು, ಅದರಲ್ಲಿ ವಿಶೇಷವಾಗಿ ಮೈಸೂರು ಮ್ಯಾಗ್ನೀಸ್ ಕಂಪ್ನಿ ಆಗಿರ್ಬೋದು, ದಶರಥ್ ರಾಮಿರೆಡ್ಡಿ ಅವ್ರದ್ದಾಗಿರ್ಬೋದು, ಅಲ್ಲಮ್ ವೀರಭದ್ರಪ್ಪರವ್ರದ್ದಾಗಿರ್ಬೋದು, ಕರ್ನಾಟಕ ಲಿಂಪೋ ಅದು ಅವ್ರದ್ದಾಗಿರ್ಬೋದು, ಅಂಜನಾ ಮಿನರಲ್ಸ್ ಆಗಿರ್ಬೋದು, ರಾಜಿಯಾ ಬಾ ಕಾನೂನ್ ಕಂಪ್ನಿ ಆಗಿರ್ಬೋದು, ಮಿರಣಾ ಮಿನರಲ್ಸ್ ಆಗಿರ್ಬೋದು, ಮಹಾಲಕ್ಷ್ಮಿ ಆ್ಯಂಡ್ ಕೋ, ಎಂ ಶ್ರೀನಿವಾಸಲು ಚನ್ನಕೇಶವ ರೆಡ್ಡಿ ಅವ್ರ ಕಂಪ್ನಿ ಆಗಿರ್ಬೋದು, ಲಕ್ಷ್ಮೀನಾರಾಯಣ್ ಮೈನಿಂಗ್ ಕಂಪ್ನಿ ಅಂತೇಳಿ, ಜಿ ರಾಜಶೇಖರ್ ಗಣಿ ಗುತ್ತಿಗೆ ಪ್ರದೇಶ ಆಗಿರ್ಬೋದು, ಇವೆಲ್ಲನೂ ಇಂಥ ಕಂಪ್ನಿ ಮೇಲೆ ಎನ್ಕ್ವೈರಿಗೆ ಹಾಕಿದ್ದಾರೆ ಎಸ್ ಐ ಟಿ ಮೂಲಕ. ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಇದು ಸ್ಪಷ್ಟವಾಗಿ ಪಾರದರ್ಶಕವಾಗಿ ಆದರೆ ಇನ್ನಷ್ಟು ಒಳ್ಳೆಯದಾಗ್ತದೆ. ಬಟ್ ಯಾರ್ಯಾರು ಸಹ ತಮ್ಮೆಲ್ಲ ಆದಷ್ಟು ಆರೋಪ ಬರದೇ ಇರಲಿ ಅಂತ ಯಾರಾದರೂ ಬಯಸ್ತಾ ಇರ್ತಾರೆ ರಾಜಕಾರಣಿಗಳು. ನಮ್ಮ ಕಾರ್ ಮೇಲಾದರೂ ತಮ್ಮ ಕಾರಿಗೆ ತಾವ ಕೊಡ್ಲಿಂದ ಹೊಡ್ಕೊಳ್ಳುವಂಥ ಪ್ರಯತ್ನ ಮಾಡೋದಿಲ್ಲ. ಬಟ್ ಅಟ್ಲೀಸ್ಟ್ ಬಿ ಜೆ ಪಿಗೆ ಇವರು ಒಂದಿಷ್ಟು ಒಂದು ಹೆಜ್ಜೆ ಮುಂದಿದ್ದಾರೆ, ನಾವು ಸಮಾಧಾನ ಮಾಡ್ಕೊಳ್ಳೋ. ಅದೇನೋ ಆಗಲಿ, ಈ ಸೈಡ್ ತನಿಖೆ ಪ್ರಾಮಾಣಿಕವಾಗಿ ಯಾರ ತಪ್ಪಿತಸ್ಥರು ಹೊರಗೆ ಬರಲಿ, ತನಿಖೆ ಆಗುವ ಜೊತೆಗೆ ಅದು ಕೋರ್ಟ್ ಮ್ಯಾಟ್ರಾಗಿ ಅವ್ರಿಗೆ ಶಿಕ್ಷೆ ಆಗುವಂಥಷ್ಟು ಮಟ್ಟಿಗೆ ಒಂದಿಷ್ಟು ಇದು ನಡೆದ್ರೆ ಭಾಳ ಉತ್ತಮ. ಯಾಕೆಂದರೆ ಇಲ್ಲಿವರೆಗೆ ವಿಶೇಷವಾಗಿ ತನಿಖೆಗೆ ನೇಮಿಸ್ತಾರೆ, ನಂತರ ಹೊಸ ಗೌರ್ಮೆಂಟ್ ಬರ್ತದೆ, ಮತ್ತೆ ಬರ್ತದೆ, ಮೂರಿಗೆ ಹೋಗಿ ಸೇರಿಬಿಡ್ತಾವೆ. ಹೀಗಾಗಿ ಶೈತ್ಯಾಗಾರದ ಹೋಗಿ ಬಿದ್ದಾಗ ಅನೇಕ ವರದಿಗಳಿಗೆ ಬಿದ್ದಿದ್ದಾವೆ. ಹಾಗೆ ಇದು ಒಂದು ವರದಿ ಬೀಳ್ಬೋದು ನಾಳೆ ಎಸ್ ಐ ಟಿ. ಯಾಕಂದರೆ ಬಿ ಜೆ ಪಿ ಆಡಳಿತ ಬಂದ ಬಂದ್ರೆಲ್ಲ ಮೂರಿಗೆ ಒತ್ತೆ ಬಿಡ್ತಾರೆ, ಅವರ ತೆಗೆದು ಹಾಕ್ತಾರೆ. ಈ ಕಾಂಗ್ರೆಸ್ ಐತಿ ನಡೆದ ನೋಡೋಣ ಏನೇನಾಗ್ತದೆ. ಒಟ್ಟಾರೆಯಾಗಿ ಈ ಕೋವಿಡ್ ಇವತ್ತು ನಮ್ಮ ಯಡಿಯೂರಪ್ಪನವ್ರಿಗೆ ಆಗಿರ್ಬೋದು, ಶ್ರೀರಾಮುಲು ಅವ್ರಿಗೆ ಆಗಿರ್ಬೋದು,
ಒಂದಿಷ್ಟು ಏನಪ್ಪ ತಲೆನೋವಿನ ಅಥವಾ ಒಂದು ಏನಪ್ಪ ಅಂದ್ರೆ ರಾಜಕೀಯ ಭವಿಷ್ಯಕ್ಕೆ ಮಂಕನ ಕಿವಿ ಅಂತ ಒಂದು ವಾತಾವರಣ ನಿರ್ಮಿಸ್ಬೋದು. ಅದೇನೂ ಆಗಲಿ ಒಟ್ಟು ತನಿಖೆ ಹಾಕಿದಾರ ತನಿಖೆ ಒಳ್ಳೆಯದಾಗಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇದು ಏನಪ್ಪ ಅಂತಂದರೆ ಇವತ್ತಿನ ಚರ್ಚಾ ವಿಷಯ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಅದಾಗಿ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ನೀವು ಸಬ್ಸ್ಕ್ರೈಬ್ ಬಿಡಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈ ಇರಲಿ. ವಂದನೆಗಳು.